हाय एल्लरिगू नमस्कार। थिंक एंड ग्रो रिच अन्नो बुकली नेपोलियन हिल अवरु 40 लाइफ एंड मनी हैबिट्स टू मास्टर बिफोर 40 अंत तुम अद्भुत बरदिद्दारे। 40 हैबिट्स नम जीवन अलवडिसिकोंड्रे लाइफ एंड मनी विषय मास्टर आगतीवि। सो फस्ट वन, बी द मेन क्यारक्टर इन युवर ओन लाइफ, अंद्रे यू आर द आथर आफ् युवर ओन स्टोरी। Don't settle for supporting role. ನಾವು ನಮ್ಮ ಸ್ವಂತ ಕಥೆಗೆ ನಾವೇ ಕಥೆಗಾರರಾಗಬೇಕು. ಸಪೋರ್ಟಿಂಗ್ ರೋಲ್ಗೆ ಸೆಟ್ಲ್ ಆಗಬಾರ್ದು. ಬೈ ಟೇಕಿಂಗ್ ರೇನ್ಸ್ ಅಂತ ಹೇಳ್ತಾರೆ. ಇಲ್ಲಿ ರೇನ್ಸ್ ಅಂದರೆ ಒಬ್ಬ ಕುದುರೆ ಸವಾರನು ಕುದುರೆ ಮೂಮೆಂಟ್ಸನ್ನು ಕಂಟ್ರೋಲ್ ಮಾಡಬೇಕು. ಆದರೆ ಆತನ ಕೈಯಲ್ಲಿ ತುಂಬ ತೆಳುವಾದ ಉದ್ದನೆಯ ಒಂದು ಲೆದರ್ ಪೀಸ್ ಇದೆ. ಅದರಿಂದ ಆತ ಕುದುರೆ ಮೂಮೆಂಟ್ಸನ್ನು ಕಂಟ್ರೋಲ್ ಮಾಡಬೇಕು. ಇದು ತುಂಬ ಕೇರ್ಫುಲ್ಲಾಗಿ ಮಾಡೋ ಕೆಲಸ. ಅದೇ ಥರ ನಮ್ಮ ಜೀವನದಲ್ಲಿ ಡಿಫಿಕಲ್ಟೀಸು ಪ್ರಾಬ್ಲಮ್ಸು ಬಂದಾಗ ನಾವು ಯಾವ ಥರ ಡಿಸಿಷನ್ ತೊಗೊಂಡು ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ನಮ್ಮ ಜೀವನಕ್ಕೆ ನಮ್ಮ ಒಂದು ಅದ್ಭುತವಾದ ಶೇಪ್ ಕೊಡಬೇಕಂದ್ರೆ ನಾವು ತೊಗೊಳ್ಳೋ ನಿರ್ಧಾರ ಡಿಸಿಷನು ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಟೇಕ್ ಡಿಸಿಷನ್ಸ್ ಕಾನ್ಷಿಯಸ್ಲಿ ಅಂತ ಹೇಳ್ತಾರೆ. ಸೆಕೆಂಡ್ ಒನ್, ಹ್ಯಾವ್ ಫೇತ್ ಇನ್ ಗ್ರೋವಿಂಗ್ ಯುವರ್ ಅಬಿಲಿಟೀಸ್ ಆ್ಯಂಡ್ ಇಂಟೆಲಿಜೆನ್ಸ್. ಅಂದರೆ ಬಿಲೀವ್ ದ್ಯಾಟ್ ಯು ಕ್ಯಾನ್ ಇವಾಲ್ವ್. ಇವಾಲ್ವ್ ಅಂದರೆ ಒಂದು ಸಿಂಪಲ್ ಮೆಥಡಿಂದ ಅಡ್ವಾನ್ಸ್ ಆಗಿ ಅದ್ಭುತವಾದದ್ದನ್ನು ಡೆವಲಪ್ ಮಾಡೋದು. ಈ ಮೈಂಡ್ ಸೆಟ್ ಇಟ್ಕೊಳ್ಳೋದ್ರಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ, ಆ್ಯಂಡ್ ಬ್ಯಾಸ್ ಚಾಲೆಂಜಸ್ ಪರ್ಸಿಸ್ಟ್ ಇನ್ ದ ಫೇಸ್ ಆಫ್ ಸೆಟ್ ಬ್ಯಾಕ್ಸ್. ಸೆಟ್ ಬ್ಯಾಕ್ಸ್ ಅಂದರೆ ಡಿಫಿಕಲ್ಟೀಸು ಪ್ರಾಬ್ಲಮ್ಸು ಬಂದಾಗ ಸ್ಟಾಪ್ ಆಗೋದು. ಸೊ ಪರ್ಸಿಸ್ಟ್ ಇನ್ ದ ಫೇಸ್ ಆಫ್ ಸೆಟ್ ಬ್ಯಾಕ್ಸ್ ಅಂತ ಹೇಳ್ತಾರೆ. ಪರ್ಸಿಸ್ಟ್ ಅಂದರೆ ಯಾವುದೇ ಪ್ರಾಬ್ಲಮ್ ಬರಲಿ, ಯಾರೇ ಏನೇ ಹೇಳಿ ಇದು ನಿನ್ನಿಂದ ಆಗಲ್ಲ, ಇದನ್ನು ಮಾಡಬೇಡ ಅಂತ ಹೇಳಿದ್ರು ನಮ್ಮ ಕೆಲಸ ನಮ್ಮ ಪ್ರಯತ್ನನ ಮುಂದುವರಿಸ್ಕೊಂಡು ಹೋಗೋದು. ಈ ಪ್ರಯತ್ನದಿಂದ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ದಾರಿಯಾಗುತ್ತೆ. ಸೊ ಇಟ್ಸ್ ಲೈಕ್ ಲರ್ನಿಂಗ್ ಅ ನ್ಯೂ ಲ್ಯಾಂಗ್ವೇಜ್. ಪ್ರಾರಂಭದಲ್ಲಿ ನಮಗೆ ಹೊಸ ವಿಶ್ವಾಸೆಯನ್ನು ಕಲಿಕೆ ಸಮಸ್ಯೆ ಆಗ್ಬೋದು. ಆದರೆ ಇದು ನನ್ನಿಂದ ಆಗಲ್ಲ ಅಂತ ಕೂಡಬಾರ್ದು. ಅದರಲ್ಲಿ ಬಂದಿರೋ ತೊಂದರೆಯಿಂದ ಒಂದು ಲೆಸನ್ ಅಂತ ತೊಗೊಂಡು ಮುಂದೆ ಸಾಗಬೇಕು. ಇಲ್ಲಿ ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ಸೊ ಥರ್ಡ್ ಒನ್, ದ ಕರಿಯರ್ ಯು ಚೂಸ್ ಡಿಟರ್ಮೈನ್ಸ್ ಯುವರ್ ಡೆಸ್ಟಿನಿ. ಇಲ್ಲಿ ನಾವು ಚೂಸ್ ಮಾಡೋ ಪ್ರೊಫೆಷನು ನಮ್ಮ ಲೈಫ್ಗೆ ಒಂದು ಅದ್ಭುತ ಶೇಪ್ ಕೊಡುತ್ತೆ. ನಮ್ಮ ಪ್ರೊಫೆಷನು ಯಾವುದರ ಮೇಲೆ ಪ್ರಭಾವ ಬೀರುತ್ತಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಪರ್ಸ್ನಲ್ ಫುಲ್ಫಿಲ್ಮೆಂಟ್ ಆ್ಯಂಡ್ ವರ್ಕ್ ಲೈಫ್ ಬ್ಯಾಲೆನ್ಸ್. ಅಂದರೆ ಹಣಕಾಸಿನ ವಿಷಯದಲ್ಲಿ ಎಷ್ಟು ಸ್ಥಿರವಾಗಿದ್ದೀವಿ, ಪರ್ಸ್ನಲ್ ಅಗತ್ಯತೆಗಳನ್ನು ಎಷ್ಟು ಅಚೀವ್ ಮಾಡಿದ್ದೀವಿ, ಆಮೇಲೆ ವರ್ಕ್ ಮತ್ತು ಲೈಫನ್ನು ಯಾವ ಥರ ಬ್ಯಾಲೆನ್ಸ್ ಮಾಡ್ತಿದ್ದೀವಿ. ಪ್ರೊಫೆಷನು ಎರಡೂ, ಕರಿಯರು ಮತ್ತು ಪ್ಯಾಷನು ಒಂದೇ ಲೈನಲ್ಲಿದ್ದಾಗ ಆತ 100% ಸಕ್ಸಸ್ಸು ಮತ್ತು ಸ್ಯಾಟಿಸ್ಫ್ಯಾಕ್ಷನು ಆತನ ಕೆಲಸದಲ್ಲಿ ನೋಡ್ತಾನೆ. ಸುಮ್ಮನೆ ಕೆಲಸ ಮಾಡೋದು, ಸ್ಯಾಲ್ರಿ ತೊಗೊಳ್ಳೋದು ಆಗಬಾರ್ದು. ಪ್ರೊಫೆಷನು ಪ್ಯಾಷನು ಒಂದೇ ಆಗಿರಬೇಕು. ಫೋರ್ತ್ ಒನ್, ಹೂ ಯು ಆರ್ ಮ್ಯಾರಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆಫ್ ಯುವರ್ ಲೈಫ್. ಮದುವೆ ಅನ್ನೋದು ಜಸ್ಟ್ ಲವ್, ಕಂಪ್ಯಾಟಬಿಲಿಟಿ, ಶೇರ್ಡ್ ವ್ಯಾಲ್ಯೂಸ್ ಆ್ಯಂಡ್ ಮ್ಯೂಚುವಲ್ ರೆಸ್ಪೆಕ್ಟ್ ಅಷ್ಟೇ ಅಲ್ಲ, ನಮ್ಮ ಸುಂದರವಾದ ಜೀವನನ ಯಾರ ಜೊತೆಗೆ ಸ್ಪೆಂಡ್ ಮಾಡಬೇಕು ಅಂತ ಇದು ಚೂಸ್ ಮಾಡ್ತೀವಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅಂದರೆ ವೆರಿ ಸಿಗ್ನಿಫಿಕೆಂಟ್ಲಿ ಇನ್ಫ್ಲುಯೆನ್ಸ್ ಯುವರ್ ಹ್ಯಾಪಿನೆಸ್, ಪರ್ಸ್ನಲ್ ಗ್ರೋತ್ ಆ್ಯಂಡ್ ಓವರ್ ಆಲ್ ವೆಲ್ ಬೀಯಿಂಗ್. ನರ್ಚರಿಂಗ್ ಆ್ಯಂಡ್ ಸಪೋರ್ಟಿವ್ ಮ್ಯಾರೇಜ್ ಆಗಬೇಕು ಅಂತ ಹೇಳ್ತಾರೆ. ಇಲ್ಲಿ ನರ್ಚರ್ ಅಂದರೆ ಒಬ್ಬ ವ್ಯಕ್ತಿ ತಾನು ಡೆವಲಪ್ಪು, ಗ್ರೋತು ಆಗ್ತಾ ಇರುವ ತನ್ನ ಜೊತೆಗಿರೋರು ಪ್ರೊಟೆಕ್ಟ್ ಮಾಡಿ, ಸಪೋರ್ಟ್ ಮಾಡಿ, ಯಾರು ಕರ್ಕೊಂಡು ಹೋಗ್ತಾರಲ್ಲ ಅಂಥ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಲೈಫ್ ಪಾರ್ಟ್ನರು ಫೈನಾನ್ಷಿಯಲ್ ಪಾರ್ಟ್ನರು, ಲೈಫ್ ಕೋಚು ಆಗಿರಬೇಕು. ಸೊ ಚೂಸ್ ವೈಸ್ಲಿ ಅಂತ ಹೇಳ್ತಿದ್ದಾರೆ. ಫಿಫ್ತ್, ರೈಟ್ ಡೌನ್ ಯುವರ್ ಗೋಲ್ಸ್ ಫಾರ್ ಆಲ್ ಏರಿಯಾಸ್ ಆಫ್ ಯುವರ್ ಲೈಫ್. ನಮ್ಮ ಪ್ರತಿಯೊಂದು ಗೋಲ್ಸನ್ನು ಒಂದು ಬುಕ್ಕಲ್ಲಿ ಅಥವಾ ಒಂದು ಪೇಪರಲ್ಲಿ ಸ್ಪಷ್ಟವಾಗಿ ಬರೀಬೇಕು. ಒಂದು ಪೇಪರಲ್ಲಿ ಬರೆದು ನಮಗೆ ಸ್ಪಷ್ಟವಾಗಿ ಕಾಣಿಸುವ ಹಾಗೆ ಒಂದು ಗೋಡೆಗೆ ಅಂಟಿಸಬೇಕು. ಮಲಗುವ ಮುಂಚೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಾರಿ ಅದನ್ನು ನೋಡಬೇಕು. ಇದರಿಂದ ಮೈಂಡ್ ಫೋಕಸ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ಸ್ ಲೈಕ್ ಹ್ಯಾವಿಂಗ್ ಅ ಪರ್ಸ್ನಲ್ ರೋಡ್ ಮ್ಯಾಪ್ ದ್ಯಾಟ್ ಗೈಡ್ಸ್ ಯು ಟುವರ್ಡ್ಸ್ ಯುವರ್ ಡಿಸೈರ್ಡ್ ಡೆಸ್ಟಿನೇಷನ್. ರಿಟರ್ನ್ ಗೋಲ್ಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕೆಲಸ ಯಾವ ಕೆಲಸ ಮಾಡಬೇಕು ಅಂತ ನಮಗೆ ಹೇಳುತ್ತೆ. ಸೊ ಇಲ್ಲಿ ಯಾವಾಗಲೂ ನಮ್ಮ ಗೋಲ್ಸನ್ನು ಬರೀಬೇಕು ಅಂತ ಆರ್ಥರ್ ಹೇಳ್ತಾರೆ. ಇನ್ನುಳಿದ ಪಾಯಿಂಟ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಫಾರ್ ಮೋರ್ ಮೋಟಿವೇಶ್ನಲ್ ವಿಡಿಯೋಸ್. ಥ್ಯಾಂಕ್ ಯು.